ಪ್ರಾಪರ್ಟೀಸ್ ಇನ್ ಮೈಸೂರು 20-30 ಲಲಿತಾದ್ರಿ ನಗರ ಮೈಸೂರು ಮೂಡಾಲಿವುಡ್ ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್ ಇದು. ಇಲ್ಲಿ ನೇಚರು ಚೆನ್ನಾಗಿದೆ ಮತ್ತು ಲೊಕ್ಯಾಲಿಟಿನೂ ಚೆನ್ನಾಗಿದೆ. ಚಾಮುಂಡಿ ಬೆಟ್ಟದ ವ್ಯೂ ಭಾಳ ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ ನೋಡಿ. ಇದು ಕಾರ್ ಪೋರ್ಟಿಕೋ, ಏ ಟೂ ವೀಲರ್ ಪೋರ್ಟಿಕೋ. ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ ಕೇಸ್ ಇಲ್ಲಿಂದ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಬೋರ್ವೆಲ್ ಇದೆ, ಎಕ್ಸ್ಟ್ರಾ ಬೋರ್ವೆಲ್ಲು ಹಾಕಿದ್ದಾರೆ. ಹೊರಗಡೆಯಿಂದ ಜನ ಬರ್ತಾರಲ್ಲ ಅಂಥವ್ರಿಗೆ ಯೂಸ್ ಮಾಡೋಕ್ಕೆ ಚೆನ್ನಾಗಿರ್ತದೆ. ಇದು ಮೇನ್ ಡೋರು. ಲಿವಿಂಗ್, ಲಿವಿಂಗ್ಗೆ ಟಿವಿ ಕ್ಯಾಬಿನೆಟ್ ಹಾಕಿದ್ದಾರೆ. ಇದರದ್ದು ಬೆಲೆ 49 ಲಕ್ಷ ಹೇಳ್ತಾ ಇದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್, ಫ್ಲೋರಿಂಗ್ ಗ್ರಾನೈಟ್ ಮತ್ತು ಫರ್ನಿಶ್ಡ್ ನೋಡಿ. ಇದು ಕಿಚನ್, ಕಿಚನ್ ಇನ್ನೂ ಫಿನಿಶ್ ಮಾಡಬೇಕು. ಎಲ್ಲ ಆ ಪ್ಲಾಸ್ಟಿಕ್ ಕವರ್ ಎಲ್ಲ ರಿಮೂವ್ ಮಾಡಬೇಕು. ಮತ್ತು ಆಸಿಡ್ ವಾಶ್ ಇನ್ನೂ ಆಗಿಲ್ಲ, ಅದೆಲ್ಲ ಮಾಡಿದ್ರೆ ಇನ್ನೂ ನೀಟಾಗಿ ಕಾಣ್ತಿದೆ. ಪೂಜಾ ರೂಮ್ ನೋಡಿ. ಇಡೀ ಮೈಸೂರಿಗೆ ಇಲ್ಲಿರೋದು ಒಳ್ಳೆ ಆಕ್ಸಿಜನ್, ಮತ್ತು ಮ್ಯಾಕ್ಸಿಮಮ್ ಮಳೆ ಬೀಳೋದು ಇದೇ ಜಾಗದಲ್ಲಿ ಬೀಳೋದು, ಇದೇ ಏರಿಯಾದಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಗೋಪಾಲಗೌಡ ನಗರ, ಲಲಿತಾದ್ರಿ ನಗರ, ಪೊಲೀಸ್ ಲೇಔಟ್, JSS ಲೇಔಟ್, ಇಲ್ಲೆಲ್ಲ ಮಳೆ ಬರೋದು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲೂ ಬರೋಕ್ಕಿಲ್ಲ, ಅಷ್ಟೊಂದು ಮಳೆ ಬರ್ತದೆ ಇಲ್ಲಿ. ಕಾರಣ ಏನಂತ ಅಂದರೆ ಚಾಮುಂಡಿ ಬೆಟ್ಟ ಹತ್ತಿರ ಇರೋದ್ರಿಂದ ಆಕ್ಸಿಜನ್ನು ಚೆನ್ನಾಗಿರ್ತದೆ ಇಲ್ಲಿ ನೋಡಿ. ಇದೊಂದು ಬೆಡ್ರೂಮು, ವಾರ್ಡ್ರೂಮ್ಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಯುಟಿಲಿಟಿ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಕಾಮನ್ ಬಾತ್ರೂಮ್, ಹೊರಗಡೆ ಒಂದು ಇಂಡಿಯನ್ ಟಾಯ್ಲೆಟು ತೋರಿಸಿದೆ. ಇದು ಕಾಮನ್ ಟಾಯ್ಲೆಟ್, ಇದು ಈಗ ಕಾಮನ್ ಬಾತ್ರೂಮ್ ನೋಡಿ. ಚಾಮುಂಡಿ ಬೆಟ್ಟದ ವ್ಯೂ ಭಾಳ ಚೆನ್ನಾಗಿದೆ ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಮೋಡಾ ಲೇಔಟ್, ಲೋನ್ಗಿನ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ನಾನು ಟೆರೆಸ್ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ಆಜುಬಾಜು ಎಲ್ಲ ಫುಲ್ಲಿ ಡೆವಲಪ್ಡ್ ಆಗಿದೆ ಏರಿಯಾ ನೋಡಿ. ಇಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಮೇಲ್ಗಡೆ ಓವರ್ ಟ್ಯಾಂಕ್ ಇಟ್ಟಿದ್ದಾರೆ, ಕೆಳಗಡೆ ವಾಷಿಂಗ್ ಮಿಷಿನ್ ಇಟ್ಕೊಂಡು ಪರ್ಮನೆಂಟಾಗಿ ಎಲ್ಲ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಗಾಳಿ ಬೆಳಗ್ಗೆ ಮೇಲ್ಗಡೆ ಟಫನ್ ಗ್ಲಾಸ್ ಬರ್ತದೆ, ಕೆಳಗಡೆಯಿಂದ ಗ್ರಿಲ್ ಹಾಕಿರ್ತಾರೆ, ಅದರಲ್ಲಿ ಗಾಳಿನೂ ಬರ್ತದೆ, ಮಳೆನೂ ಅವಾಯ್ಡ್ ಆಯ್ತಿದೆ. ನೋಡಿ, ಹೆಲ್ತಿ ಇರಬೇಕು ಅಂದರೆ ಇಂಥ ಜಾಗದಲ್ಲಿ ವಾಸ ಮಾಡಬೇಕು.